ಇವತ್ತಿನ ಚುನಾವಣೆ ಇದು ನಿಮ್ ಚುನಾವಣೆ, ಕುಮಾರಣ್ಣನ ಚುನಾವಣೆ, ದೇವೇಗೌಡ ಚುನಾವಣೆ. ನಿಖಿಲ್ ಅವ್ರಿಗೆ ಎಷ್ಟು ನೋವಾಗಿದೆ, ಎಷ್ಟೆಷ್ಟು ಸಾಂತ್ವನ ಹೇಳಿದ್ರು ಒಂದೇ ಮಾತು ಹೇಳ್ತಾರೆ. ನಾನು 4 ವರ್ಷ ಈ ರಾಜ್ಯವನ್ನ ಸುತ್ತಿದ್ದೀನಿ, 4 ವರ್ಷ ಈ ರಾಜ್ಯದ ಜನತಾ ತರ್ಕ ಅಧಿಕಾರ ತರೋದೇ ನಿಮಗೆ ಅಂತೇಳಿ ನಿಖಿಲ್ ಅವರು ಪ್ರಶ್ನೆ. ನಮ್ಗೆ ಅಧಿಕಾರ ಬೇಡ, ಆಯ್ತು ಸೋತಿದ್ದೀನಿ, ರಾಮನಗರದಲ್ಲೂ ಸೋತಿದ್ದೀನಿ, ಮಂಡ್ಯದಲ್ಲೂ ಸೋತಿದ್ದೀನಿ, ನಾನ್ ತವರೂರಲ್ಲೇ ಸೋತಿದ್ದೀನಿ. ನಾನು ಎದ್ದು ಬರ್ಬೇಕು ಮತ್ತೆ. ಏನ್ ಕುಮಾರಣ್ಣ ಹೇಳಿ, ದೇವೇಗೌಡರು ಹೇಳಿ, ನಾವ್ ಹೇಳಿ, ನಾನು ಈ ರಾಜ್ಯದಲ್ಲಿ 4 ವರ್ಷ ಎಲ್ಲಾ 28 ಲೋಕಸಭಾ ಕ್ಷೇತ್ರಕ್ಕೂ ಈ ಲೋಕಸಭಾ ಚುನಾವಣೆಗೆ ನಾನು ಹೋಗ್ತೀನಿ. 28 ಕ್ಷೇತ್ರ ಗೆಲ್ಲಿಸ್ಲಿಕ್ಕೆ ನನ್ನ ಕೊಡುಗೆ ಕೊಡ್ತೀನಿ. ನಾನು ಈ ರಾಜ್ಯದ ನಾಯಕ ಆಗ್ಬೇಕು ಅಂತ ಹೇಳ್ತೀನಿ. ಇವತ್ತು ನಾನು ಇಷ್ಟ ಹೇಳೋದು, ಮೊದಲೇ ಹೇಳಿದೆ, ಇದು ಮಂಡ್ಯ ಚುನಾವಣೆ ಅಲ್ಲ. ಭಾರತ ದೇಶಕ್ಕೆ ಈ ಜನ ದೇವೇಗೌಡರಾಗಿ ಪ್ರಧಾನಮಂತ್ರಿಯಾಗಿ ಕೆಂಪು ಬಾವುಟ ಹಾರಿಸಿದ್ರು, ಮಂಡ್ಯ ಧ್ವಜ ಡೆಲ್ಲಿನಲ್ಲಿ ಆಗಲೇ ಬೇಕು. ಹಿಂದಿನ ಕೈಯಲ್ಲಿ ನೀವೇ ಉಳಿಸೋದು, ಬರೀ ಯಾಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಏನಾದ್ರು ಆಫ್ ಆಯ್ತು, ಇನ್ಯಾರ ಕೈಲೂ ಉಳಿಸೋಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಏನಾಗ್ಬಿಡ್ತಾರೋ, ಅವ್ರಿಗೆ ಭಯ ಇದೆ. ನೀವೆಲ್ಲರೂ ಕೂಡ ಇದು ಈ ಚುನಾವಣೆಯಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು, ಯಾವ 3 ಪಾರ್ಟಿ ಪಟ್ಟಿ ಯಾವನೇ ಇರಲಿ, ಅವರೆಲ್ಲರೂ ನೋಡಪ್ಪ ಹೋದ ಸರಿ ನಿಮ್ಗೆ ಗೆಲ್ಸ್ಕೊಡ್ತೀನಿ. ಸಿದ್ದರಾಮಯ್ಯ ಇನ್ನೂ ಮುಖ್ಯಮಂತ್ರಿ ಮಾಡಿದ್ರೆ, ಡಿ ಕೆ ಜಿ ಗುರುವನ್ನು ಉಪಮುಖ್ಯಮಂತ್ರಿ ಮಾಡಿದ್ರೆ ಗ್ಯಾರಂಟಿ ಇದು ನಿಮ್ಮ ರಾಜ್ಯ ಚುನಾವಣೆ ಆಗೋಯ್ತು. ಈಗ ನಮ್ಮ ಪಕ್ಷ ಉಳಿಸ್ಲೇಬೇಕು. ಮಂಡ್ಯಕ್ಕೆ ಕೀರ್ತಿ ಭಾರತ ದೇಶದಲ್ಲಿ ಧ್ವಜ ಯಾಕೆ ಅಂತ ಹೇಳಿ ಹೊಟ್ಟೆ ಉರಿತು. ವಿಧಾನಸಭೆಯಲ್ಲಿ ಮಂಜಾಣ ಒಬ್ಬರೇ ಬರ್ತಿದ್ದಾರೆ, ದಿಕ್ಕರು ಎಲ್ಲ ಬರ್ತಾ ಇದ್ರು, ಎದ್ದೆದ್ದು ಮಾತಾಡ್ತಾ ಇದ್ರು. ಮಂಡ್ಯ ಜಿಲ್ಲೆ ಧ್ವನಿ ವಿಧಾನಸಭೆಯಲ್ಲಿ ಏಕಧ್ವನಿ ಮಂಜಾಣ ಮಾತ್ರ. ಒಂದ್ಸಲ ಇಟ್ಕೊಳ್ಳಿ, ಇದು ನಿಮ್ಮ ಪಕ್ಷ, ನೀವು ಕಟ್ಟಿರೋದು, ನೀವೇ ಉಳಿಸ್ಬೇಕು, ನೀವೇ ಬಳಸ್ಬೇಕು. ಮಂಡ್ಯ ಇಂಡಿಯಾ ಅನ್ನೋ ದಾಖಲೆ ನೀವೆಲ್ಲರೂ ಸೆಟ್ ಮಾಡಬೇಕು, ಎಲ್ಲರೂ ಒಗ್ಗಟ್ಟು ಮಾಡಬೇಕು. ಯಾವತ್ತು ದುಡ್ಡು ಬೆಲೆ ಕೊಟ್ಟಿಲ್ಲ ನೀವು, ಯಾವತ್ತು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ, ನೀವೇ ಹಾಕೋರು. ಯಾವತ್ತು ಬೇಡ ಕೈಯಲ್ಲ ನೀಡೋ ಕೈ, ಮಂಡ್ಯ ರೈತ ಭಾರತ ದೇಶ ಬೆನ್ನೆಲುಬು. ಒಬ್ಬೊಬ್ರು ಕೂಡ ನಿಂತು, ನೀವೇ ನಿಂತು, ಪ್ರತಿಯೊಬ್ಬರು ಕುಮಾರಸ್ವಾಮಿ ಆಗಿ, ನಿಖಿಲ್ ಆಗಿ, ದೇವೇಗೌಡರಾಗಿ ಈ ಪಕ್ಷವನ್ನು ಗೆಲ್ಲಿಸಿ ದೇಶದಲ್ಲಿ ನಿಮ್ಮ ಮಂಡ್ಯ ಬಾವುಟ ಆರಿಸಿ. ತಮ್ಗೆಲ್ರಿಗೂ ನಮಸ್ಕಾರ.